ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 14 ಆಗಸ್ಟ್ 2022 ಮಂಗಳವಾರ, ಶ್ರೀ ಶುಭಕೃತ್ ನಾಮ ಸಂವತ್ಸರೆ, ದಕ್ಷಿಣಾಯಣೆ, ವರ್ಷ ಋತು, ಶ್ರಾವಣ ಮಾಸೆ, ಕೃಷ್ಣ ಪಕ್ಷದ ಪಂಚಮಿ ತಿಥಿ, ರೇವತಿ ನಕ್ಷತ್ರ, ಶೂಲಯೋಗ, ಕೌಲವಕರ್ಣ. ಇವತ್ತಿನ ಪಂಚಾಂಗ ಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀಮದ್ ಭಗವದ್ಗೀತಾ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಮಶ್ನಾಮಿ ಪ್ರಯತಾತ್ಮನಃ. ಯಾರೇ ಆಗಲಿ ಒಂದು ಎಲೆಯ ದಳವನ್ನೋ, ಒಂದು ಹೂವನ್ನೋ, ಒಂದು ಹಣ್ಣನ್ನೋ, ಒಂದಿಷ್ಟು ನೀರನ್ನೋ ಭಕ್ತಿಯಿಂದ ಕೊಟ್ಟರೆ ಶುದ್ಧ ಅಂತಃಕರಣವುಳ್ಳ ಆತನು ಭಕ್ತಿಯಿಂದ ಕೊಡುವ ಅದನ್ನೇ ನಾನು ಸೇವಿಸುವೆನು. ನಮ್ಮ ಹುಟ್ಟಿನಲ್ಲೊಂದು ಗುಟ್ಟಿದೆ. ನಾವು ಯಾಕೆ ಹುಟ್ಟಿದೀವಿ ಗೊತ್ತಿಲ್ಲ. ಎಲ್ಲಿ ಹುಟ್ಟಿದ್ದೀವಿ, ಎಲ್ಲಿ ಹುಟ್ಟಬೇಕು ಅನ್ನೋದು ನಮಗೂ ಗೊತ್ತಿಲ್ಲ. ಯಾರು ನಮ್ಮ ಅಮ್ಮ ಆಗಿರಬೇಕು, ಅಪ್ಪ ಆಗಿರಬೇಕು, ನಮ್ಮ ಕೆಲಸ ಏನು, ನಮ್ಮ ಕರ್ತವ್ಯ ಏನು, ನಿಜವಾಗಲೂ ನಮಗೆ ಯಾರಿಗೂ ಗೊತ್ತಿಲ್ಲ. ಅಲ್ಲೊಂದು ನಮ್ಮ ಜನ್ಮ ರಹಸ್ಯ ಅಡಗಿ ಕುಳಿತಿದೆ. ತುಂಬ ಜನ ಈ ಕಮೆಂಟ್ಸ್ಗಳನ್ನು ನೋಡ್ತಿದ್ದೇನೆ. ಗುರುಗಳೇ, ನಮ್ಮದೇಳಿ, ಈ ವರ್ಷದ್ದೇಳಿ, ಆ ವರ್ಷದ್ದೇಳಿ, ಖಂಡಿತ ಪ್ರಯತ್ನ ಮಾಡ್ತೇನೆ. ಅದರಲ್ಲೂ ತಿಂಗಳಾನುಸಾರವಾಗಿಯೂ ಹೇಳಬೇಕು ಅನ್ನೋದೊಂದು ಆಸೆ. ಹಾಗೆಯೇ ಅತಿ ಮುಖ್ಯವಾಗಿ ಕೆಲವರ ಜಾತಕಗಳನ್ನು ವಿಶ್ಲೇಷಣೆ ಮಾಡಲಿಕ್ಕೂ ಕೂಡ ನಾನು ಪ್ರಯತ್ನ ಮಾಡ್ತಿದ್ದೇನೆ. ನಮ್ಮ ಈ ಒಂದು ಋಷಿ ಮುನಿಗಳು, ತಪಸ್ವಿಗಳು, ಮಹರ್ಷಿಗಳು, ದೇವರ್ಷಿಗಳು, ರಾಜರ್ಷಿಗಳು ತಿಳಿಸಿಕೊಟ್ಟಿರತಕ್ಕಂಥ ಈ ಒಂದು ವಿಸ್ಮಯದ ಜ್ಯೋತಿಷ್ಯ ವಿದ್ಯೆಯನ್ನು ಹುಡುಕಾಡಿ ನಿಮಗೋಸ್ಕರ ವರ್ಷ 2000 ವರ್ಷದಲ್ಲಿ ಹುಟ್ಟಿರುವವರ ತಾಕತ್ತಿನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ. ಬಹು ವಿಶೇಷವಾಗಿ ಇಯರ್ 2000 ಅಂದರೆ ಇವತ್ತಿಗೆ ಸುಮಾರು ಒಂದು 22 ವರ್ಷ ಆಗಿರುತ್ತೆ. ನಿಮಗೆ ಈ ಒಂದು 2000 ವರ್ಷದಲ್ಲಿ ಹುಟ್ಟಿರತಕ್ಕಂಥವರ ತಾಕತ್ತು ನಿಮಗೆ ಓದಿನಲ್ಲಿ ಬೇಸಿಕ್ಕಾಗಿ ನೀವು ಆರಂಭ ಮಾಡಿದಾಗಲೇ ಅಲ್ಲೊಂದು ತೊಳಲಾಟ. ನಿಮ್ಮ ಹುಟ್ಟಿನಲ್ಲೇ ಒಂದು ಗುಟ್ಟಿದೆ. ನಿಜ ಹೇಳಬೇಕು ಅಂದರೆ ಒಂದು ತಂದೆಯಿಂದ ದೂರ ಇರೋದು, ತಾಯಿಯಿಂದ ದೂರ ಇರೋದು, ಕುಟುಂಬದಿಂದ ದೂರ ಇರೋದು, ದೂರ ಇದ್ದು ಓದತಕ್ಕಂಥ ಒಂದು ಪ್ರಭಾವಕ್ಕೆ ಒಳಗಾಗೋದು, ಈ ರೀತಿಯ ಪ್ರಭಾವವನ್ನು ಈ ವರ್ಷ 2000 ವರ್ಷದಲ್ಲಿ ಹುಟ್ಟಿರತಕ್ಕಂಥವರ ತಾಕತ್ತಿನಲ್ಲಿ ಅಡಗಿದೆ. ಗೊತ್ತಿಲ್ಲ ಯಾಕೆ ಆ ಥರ ಮಾಡಿದ್ದಾನೆ ಭಗವಂತ. ನಿಮ್ಮ ಹುಟ್ಟಿನಲ್ಲೇ ಅಲ್ಲೊಂದು ಗುಟ್ಟು, ಎಲ್ಲೋ ದೂರ ಇಡ್ತಾನೆ. ಅದಕ್ಕೇನೋ ತಳಮಳ ತಳಮಳ ತಳಮಳ, ಒಂಥರ ಒಂಟಿಯಾಗಿ ಬಾಧೆಯನ್ನು ಅನುಭವಿಸ್ತಕ್ಕಂಥದ್ದು. ತುಂಬ ಪಶು ಪಕ್ಷಿ ಪ್ರಾಣಿಗಳನ್ನು ತುಂಬ ಪ್ರೀತಿಸ್ತೀರಿ ನೀವು. ತುಂಬ ಕಷ್ಟದಲ್ಲಿರೋರನ್ನ ಗೌರವ ಕೊಡ್ತೀರಿ. ಸಹಾಯ ಮಾಡಬೇಕು ಅನ್ನೋ ಒಂದು ಉತ್ಸಾಹ, ಕಲಿಯಬೇಕು ಅನ್ನುವಂತಹ ಉತ್ಸಾಹ, ಬಟ್ ಯಾಕೋ ಅರ್ಧಂಬರ್ಧ ಮಾಡ್ಕೋಬಿಡ್ತೀರ. ಓದುವುದು ಒಂದು, ಮಾಡುವ ಕೆಲಸ ಇನ್ನೊಂದು, ಇಲ್ಲ ಆಸಕ್ತಿ ನಿರಾಸಕ್ತಿ ಬೇರೆ ಬೇರೆ ಆಗುತ್ತೆ. ಒಂದು ಬಿ ಕಾಮ್ ಓದಿದ್ರೆ ನೀವು ಐ ಟಿ ಕಡೆ ಮಾಡಬೇಕು ಅಂತನೋ, ಇಲ್ಲ ಬಿಸ್ನೆಸ್ ಮಾಡಬೇಕು ಅಂತನೋ, ಈ ರೀತಿಯ ಭಾವ. ಬೇಗ ಮದುವೆ ಆಗ್ಲಿಕ್ಕೆ ಇಷ್ಟಪಡೋದಿಲ್ಲ, ಸ್ವಲ್ಪ ಒಂಟಿಯಾಗಿಯೇ ಇರುತ್ತೀರಿ. ನನ್ನ ಅನುಭವ ಇದು, ಲಕ್ಷಾಂತರ ಜಾತಕಗಳನ್ನು ನಾನು ಗಮನಿಸಿದ್ದೇನೆ. ಒಂಟಿಯಾಗಿರ್ಲಿಕ್ಕೆ ತುಂಬ ಬಯಸ್ತೀರಿ, ತುಂಬ ಒಂದು ತುಂಟ್ರು ಕಲಿಕಾ ಪ್ರವೃತ್ತಿ ನಿಮಗೆ. ಯಾಕೆಂದರೆ ಆ ಸಂದರ್ಭದಲ್ಲಿ ರಾಹು ಬಂದು ಮಿಥುನದಲ್ಲಿ ಇರ್ತಾನೆ 2000 ವರ್ಷದಲ್ಲಿ. ದೈಹಿಕವಾಗಿ ನೋಡಲಿಕ್ಕೆ ಬಲಾಢ್ಯರಲ್ಲ, ಆದರೆ ಮಾನಸಿಕವಾಗಿ ತುಂಬ ಬಲಾಢ್ಯರು. ಬಟ್ ಚಂಚಲಿತ ಸ್ವಭಾವದವರು ಕೂಡ ನೀವು, ಅದೊಂದು ಸಮಸ್ಯೆ. ಸ್ವಲ್ಪ ಸ್ಕಿನ್ ಅಲರ್ಜಿಸ್ ಬೇಗ ಆಗ್ತಕ್ಕಂಥದ್ದುಂಟು. ಸೈನಸ್ ಪ್ರಾಬ್ಲಮ್, ಡಸ್ಟ್ ಅಲರ್ಜಿ ಪ್ರಾಬ್ಲಮ್, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ಸ್ಕಿನ್ ಅಲರ್ಜಿಗಳು ಬೇಗ ಆಗತಕ್ಕಂಥದ್ದಾಗುತ್ತೆ. ಮೂಗಿನ ಉಸಿರಾಟ ತೊಂದರೆಗಳಲ್ಲಿ ಸ್ವಲ್ಪ ಆಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ಮೇಲೆ ಕೆಲವೊಂದು ಅಪವಾದಗಳು, ಅನುಮಾನಗಳು, ಅಪಾರ್ಥಗಳು ಬರ್ತಕ್ಕಂಥದ್ದಾಗುತ್ತೆ. ನಿಮ್ಮ ಕಲಿಯುವಿಕೆ, ಅದು ಒಂದು ತುಡಿತ ಇದೆಯಲ್ಲ, ಅದೊಂದು ಅದಮ್ಯ. ಏನಾದರೂ ಒಂದು ಕಲಿತಾ ಇರಬೇಕು ಅನ್ನತಕ್ಕಂಥ ತುಂಬ ಸ್ಪೀಡು ನೀವು, ಪಟ 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 ಪಟ, ಮಲ್ಟಿ ಟಾಸ್ಕಿಂಗ್ ಪರ್ಸನ್. ಪ್ರಾಬ್ಲಮ್ ಅದೇ.
ಯಾವುದಾದ್ರೂ ಒಂದು ಟಾಸ್ಕಲ್ಲಿ ಎಕ್ಸ್ಪರ್ಟ್ ಆಗಬೇಕು. ಡಾನ್ಸು ಮಾಡ್ತೀರಿ, ಪೇಂಟಿಂಗು ಮಾಡ್ತೀರಿ, ಕ್ರಿಯೇಟಿವಿಟಿ ಇರ್ತೀರಿ, ಶೂಟಿಂಗ್ ಮಾಡ್ತೀರಿ, ಆ್ಯಕ್ಟಿಂಗಿಗೆ ಹೋಗ್ತೀರಿ, ಡೈರೆಕ್ಷನ್ ಕಲಿತೀರಿ, ನಾಟಕ ಮಾಡ್ತೀರಿ, ಮ್ಯಾನೇಜ್ಮೆಂಟ್ ನಡೆಸ್ತೀರಿ. ಬಾ, ಎಲ್ಲದರ ಒಳಗಡೆ ಇರತಕ್ಕಂಥ ಒಂದು ಪಾಂಡುರಂಗರೇ ನೀವು. ಬಟ್ ಅದನ್ನು ದುರುಪಯೋಗ ಮಾಡ್ಕೋಬಿಡ್ತಾರೆ, ಎಚ್ಚರಿಕೆ. ನಿಮ್ಮ ಒಳ್ಳೆತನವನ್ನು ತುಂಬ ಜನ ದುರುಪಯೋಗ ಮಾಡ್ಕೋತಾರೆ. ಯಾಕೋ ವೃತ್ತಿಯಲ್ಲಿ ಸ್ವಲ್ಪ ತುಂಬ ಕನ್ಫ್ಯೂಷನ್ಸ್ ಇಟ್ಕೋತೀರಾ ನೀವು. ಎಲ್ಲೂ ಒಂದು ಕಡೆ ನಿರಂತರತೆ ಇಟ್ಕೊಳ್ಳಲ್ಲ, ಇಟ್ಟುಕೊಳ್ಳಲು ಬಿಡುವುದಿಲ್ಲ. ಯಾಕೋ ಮನೆಯ ವಾತಾವರಣದಲ್ಲೂ ಕೂಡ ಒಂಟಿ ಅನಿಸುತ್ತೆ. ನನ್ನನ್ನು ಇವರು ಅರ್ಥ ಮಾಡ್ಕೋತಿಲ್ಲ ಅಂತನೋ, ಇಲ್ಲ ಅವ್ರು ನನ್ನನ್ನು ಅರ್ಥ ಮಾಡ್ಕೋತಿಲ್ಲ ಅಂತನೋ, ನಿಮಗೇ ಗೊತ್ತಿಲ್ಲದೆಯೇ ಪ್ರಕೃತಿ ಬಂದು ನಿಮಗೊಂದು ಅದನ್ನು ವರ ಅಂತಾನೆ, ಕೆಲವರು ಅದನ್ನು ಶಿಕ್ಷೆ ಅನ್ಕೋತಾರೆ. ದೂರವಿರುವಂಥ ಪ್ರಸಂಗ ಆಗುತ್ತೆ, ಮನೆಯಿಂದ ದೂರ ಇರಬೇಕಾಗುತ್ತೆ. ವೃತ್ತಿಪರವಾಗಿಯೋ, ಓದಿನ ಪರವಾಗಿಯೋ, ಕೆಲಸದ ಪರವಾಗಿಯೋ, ವ್ಯಾಪಾರದ ಪರವಾಗಿಯೋ, ಯಾವುದೋ ಒಂದು ಕಾರಣಾಂತರಗಳಿಂದ ನಿಮ್ಮನ್ನು ಪ್ರಕೃತಿ ದೂರ ಇಡುತ್ತೆ. ಅದರಿಂದ ಕಲಿಯುವಿಕೆಗೆ ಒಂದು ಒಳ್ಳೆ ಅದ್ಭುತ ಅವಕಾಶಗಳು ಸಿಗತಕ್ಕಂಥದ್ದಿರುತ್ತೆ. ಒಳ್ಳೆ ಸಂಗಾತಿ ಪಡಿತೀರಿ. ಒಂದು 100% ಹೇಳಬಲ್ಲೆ, ಇಯರ್ 2000 ಹುಟ್ಟಿದವರು ಸ್ವಲ್ಪ ತುಂಟ್ರೆ, ಸ್ವಲ್ಪ ರಸಿಕರೆ, ಬಟ್ ಒಳಗಡೆ ಎಲ್ಲೋ ಒನ್ ಸೈಡ್ ಲವ್ ಒಂದಿರುತ್ತೆ. ಬಟ್ ನಿಮ್ಮ ಅದಮ್ಯ ಉತ್ಸಾಹ ಏನು ಗೊತ್ತಾ, ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು, ನನ್ನನ್ನು ಎಲ್ಲರೂ ಗುರುತಿಸ್ಬೇಕು, ನನ್ನನ್ನು ಎಲ್ಲರೂ ನೋಡಬೇಕು ಅನ್ನತಕ್ಕಂಥ ಒಂದು ಆಕ್ಟಿವಿಟೀಸ್ ಜಾಸ್ತಿ ನಿಮಗೆ, ಅದೊಂದು ಸಮಸ್ಯೆ. ತುಂಬ ದಿನ ಎಲ್ಲರೂ ನೋಡ್ತಾ ಕೂತ್ಕೊಳ್ಳಲ್ಲ ನಮ್ಮನ್ನು. ನಾವೇ ನಿತ್ಯ ಕನ್ನಡಿನಲ್ಲಿ ನೋಡೋಕೆ ಬೇಜಾರು ಮಾಡ್ಕೋತೀವಿ, ಬೋರ್ ಆಗುತ್ತೆ, ಯೋಚನೆ ಮಾಡಿ. ಹಾಗೆಯೇ ನಮ್ಮವರನ್ನೇ ನಿತ್ಯ ಅದೇ ಮಾತು ಅದೇ ವಿಚಾರ ಅಂದರೆ ಒಂಥರ ಬೋರ್ ಅನ್ನಿಸ್ಬಿಡುತ್ತೆ. ಏ ಹೋಗೋ, ನಾನು ತುಂಬ ಬ್ಲೇಡ್ ಆಗ್ತಾನೆ ಕಣೋ ಅನ್ನತಕ್ಕಂಥದ್ದು ನಾವು ಹೇಳ್ತೀವಲ್ವ, ಆ ರೀತಿ. ಸೊ ನಿಮಗೆ ನೀವೇ ಬೋರ್ ಮಾಡ್ಕೊಳ್ಳೋದು ಜಾಸ್ತಿ, ಬೇಜಾರು ಮಾಡ್ಕೊಳ್ಳೋದು ಜಾಸ್ತಿ, ಹೆಲ್ಪಿಂಗಿಗೆ ಹೋಗಿ ನೀವು ಪೆಟ್ಟು ತಿಂದು ಬಿಡುತ್ತೀರಿ. ಸಹಾಯ, ಒಳ್ಳೆತನ, ಇದಕ್ಕೆ ಹೋಗಿ ಪೆಟ್ಟು ತಿಂದುಬಿಡ್ತೀರಿ ಮಕ್ಕಳೇ. ನಂಬಬೇಡಿ, ನೀವು ಸ್ವಲ್ಪ ಇಲ್ಲಿಂದ ಮಾಡೋದು ಜಾಸ್ತಿ, ಹೃದಯದಿಂದ ಮಾಡೋದು ಜಾಸ್ತಿ, ಹೃದಯದಿಂದ ಆಲೋಚಿಸುವುದು ಜಾಸ್ತಿ. ಎಲ್ಲರೂ ಒಂದು ವ್ಯವಹಾರ ಮಾಡಬೇಕಾದ್ರೆ ಇಲ್ಲಿಂದ, ಒಂದು ವ್ಯಾಪಾರ ಮಾಡಬೇಕಾದ್ರೆ ಇಲ್ಲಿಂದ, ಇಲ್ಲ ಲೀಸ್ಟ್ ಅಂದರೆ ಇಲ್ಲಿಂದ ಮಾತಾಡ್ತಾರೆ, ಇಲ್ಲ ಗಂಟ್ಲಿಂದ ಮಾತಾಡ್ತಾರೆ. ನೀವು ಎಲ್ಲ ಇಲ್ಲಿಂದ ಮಾತಾಡ್ತೀರಿ, ಬೇಗ ಬ್ರೇಕ್ ಡೌನ್ ಆಗಿಬಿಡ್ತೀರಿ. 100% ನಿಮ್ಮನ್ನು ಒತ್ತಡಕ್ಕೆ ಹಾಕಿದ್ರೆ ಹಾಗೆ ಕಣ್ಣೀರು ಹಾಕೊಂಡು ಕೂತ್ಕೊಬಿಡ್ತೀರಿ. ನೋಡಿ, ಒಂದೊಂದು ಸಮಯ ಒಬ್ಬರೇ ಮಲಗೋಕ್ಕಿಷ್ಟ, ಒಬ್ಬರೇ ಇರೋಕ್ಕಿಷ್ಟ, ಒಬ್ಬರೇ ಇದ್ದಾಗ ಹಾಡಾಡೋದು ಇಷ್ಟ. 100% ಯು ಆರ್ ಎ ವೆರಿ ಗುಡ್ ಡಾನ್ಸರ್, ಬಟ್ ಅದು ನಿಮಗೆ ಮಾತ್ರ ಗೊತ್ತು. ಇನ್ನೊಬ್ರು ಮುಂದ್ಗಡೆ ಮಾಡಬೇಕು ಅಂದರೆ ಒಂಥರ. ನೀವು ಫಿಸಿಕಲ್ ಆ್ಯಕ್ಟಿವಿಟೀಸ್ ಕೂಡ ತುಂಬ ಇಷ್ಟ, ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಒಂದನ್ನು ಇಟ್ಕೊಳ್ಳಿ. ಎಲ್ಲರನ್ನು ನಂಬಲಿಕ್ಕೆ ಹೋಗಬೇಡಿ. ಈ ಕಲಿಯುಗದಲ್ಲಿ ನಂಬೋದು ಇದು ಇದೆಲ್ಲ ಬೇರೆ, 4 ಜನರನ್ನ ನಂಬಿಕೊಂಡು ಮುಂದಕ್ಕೆ ಹೋಗೋದು ಅಂದರೆ ಮುಳುಗುನೀರೆ. ಎಚ್ಚರಿಕೆ, ಯು ಆರ್ ಎ ವೆರಿ ಗುಡ್ ಲಾಯರ್, ವೆರಿ ಗುಡ್ ಜಡ್ಜ್ ಆಗಬಲ್ಲರಿ, ಮ್ಯಾನೇಜ್ಮೆಂಟ್ ಕಂಡಿಡಿಯೋದು, ರಿಸರ್ಚ್ ಸ್ಕಾಲರ್, ಡಾಕ್ಟರ್, ಅಡ್ವೈಸರ್, ಬ್ಯಾಂಕರ್, ಫೈನಾನ್ಷಿಯಲ್ ಅಡ್ವೈಸರ್, ಎಕ್ಸ್ಪೋರ್ಟ್ ಇಂಪೋರ್ಟ್ ಅಡ್ವೈಸರ್, ಈ ಥರದ ವಿಭಾಗಗಳಲ್ಲಿ ಕೆಲಸ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಫಿಸಿಕಲ್ ಆ್ಯಕ್ಟಿವಿಟೀಸು ಇರುತ್ತೆ, ಸ್ವಲ್ಪ ಸ್ಪೋರ್ಟ್ಸ್ ಲೈನಲ್ಲೂ ಕೂಡ ನೀವು ಪ್ರಯತ್ನ ಮಾಡಬಹುದು, ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ. ದೇಹದಾಡ್ಯಪಟುವೆ ನೀವು ನೋಡೋಕೆ ಗಟ್ಟಿಯಾಗಿ ಕಾಣಿಸ್ತೀರಿ, ಏನು ತೊಂದರೆ ಏನಿಲ್ಲ. ದುಮುಕ್ಬೇಡಿ, ಎಲ್ಲ ಅಭ್ಯಾಸಗಳಿಗೂ ದಾಸರಾಗ್ಬಿಡ್ತಾರೆ ಒಂದೊಂದು ಸಮಯ ಗೊತ್ತಿಲ್ಲದೆ. ನೀವು ಬೇಗ ಇನ್ಫ್ಲೂಯೆನ್ಸ್ ಆಗೋದು ಜಾಸ್ತಿ, ಒಳ್ಳೇದನ್ನು ಪಕ್ಕಕ್ಕೆ ಇಟ್ಕೋಬೇಕು ಅಂತ ಹೇಳ್ತೇವೆ. ನೋಡಿಕೊಂಡು ನಿಮಗೆ ಗೊತ್ತಾಗಲ್ಲ, ತೀರಾ ಹಾಲಿನಂಥ ಹೃದಯ ನಿಮ್ಮದು. ಭಗವಂತ ನಿಮಗೆ ಒಳ್ಳೇದು ಮಾಡಲಿ. ಆದಷ್ಟು ಗಣಪತಿ ಆರಾಧನೆ, ಸಂಕಷ್ಟ ಚತುರ್ಥಿ ದಿನ ಒಂದು 5 ಮಕ್ಕಳಿಗೆ ಒಂದು ಸಿಹಿ ಕೊಡತಕ್ಕಂಥದ್ದು ಮಾಡಿ ದೇವಸ್ಥಾನಗಳಲ್ಲಿ, ವಿನಾಯಕ ದೇವಸ್ಥಾನ. ಯಾರಾದರೂ ಗುರುಗಳಿಗೆ ಆಶೀರ್ವಾದ ತಗೊಳ್ಳಿ. ಕುಟುಂಬದವರ ಜೊತೆ ವಾದ ವಿವಾದ ಬೇಡ, ಅವರೇನು ಅನ್ಕೋತಾರೆ ಇವರೇನು ಅನ್ಕೋತಾರೆ ಅನ್ನತಕ್ಕಂಥ ಅಭದ್ರತಾ ಭಾವನೆ ಬೇಡ. ಆಯಿತು ಅನ್ನುವುದಾದರೆ ಒಂದು ಶನಿ ಯಂತ್ರವನ್ನು ಧರಿಸಿ, ಯಾಕಂದರೆ ಒಂದು ಸ್ಥಿರತೆ ಬರುತ್ತೆ. ಒಂದು ಕೆಲಸ, ಒಂದು ಗುರಿ, ಒಂದು ಗಮ್ಯ, ಶನಿ ಬಂದು ಸ್ಥಿರತ್ವಕ್ಕೆ ಕಾರಕ ಅಂತ ಹೇಳ್ತೀವಿ. ನಿಮ್ಮದು ಮೈಂಡ್ ವಿಲ್ ಬಿ ಜಂಪಿಂಗ್, ಅದಕ್ಕೋಸ್ಕರ ಹೇಳ್ತಿದ್ದೇನಷ್ಟೆ. ಒಳ್ಳೆಯದಾಗಲಿ, ಆ ಭಗವಂತ ನಿಮಗೆ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ, ಪಂಚಮಿಯ ದಿನ ಈ ಮಂಗಳವಾರ ಮೇಷರಾಶಿ ಚೆನ್ನಾಗಿದೆ. ಚಂದ್ರ ಬುಧನ್ಸಾರದಲ್ಲಿದ್ದು ಬುಧ ಮೂಲ ತ್ರಿಕೋನದಲ್ಲಿದ್ದಾನೆ. ಎಂಥ ಕ್ಲಿಷ್ಟದ ಸಮಸ್ಯೆಗೂ ಕೂಡ ಪರಿಷ್ಕಾರ ಹುಡುಕಿ ಕೊಡತಕ್ಕಂಥ ಒಂದು ದಿನ. ಅಂಥ ಒಂದು ಕೆಲಸಗಳು, ಲಾಯರ್ ಆಗಿ, ಅಡ್ವೈಸರ್ ಆಗಿ, ಟೆಕ್ನಿಕಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಲೋನ್ ಅಡ್ವೈಸರ್, ಅದ್ಭುತವಾಗಿದೆ. ಸ್ವಲ್ಪ ಪರಿಶ್ರಮ ಅನಿಸುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ವಿಷ್ಣು ಸಹಸ್ರನಾಮ,
ಕೇಳತಕ್ಕಂಥದ್ದು ಮಾಡಿ ತುಂಬ ಸಮಾಧಾನ ಆಗ್ತಕ್ಕಂಥದ್ದು. ವೃಷಭ ರಾಶಿ ಬುಧ ಕೇಂದ್ರದಲ್ಲೇ ಇದ್ದಾನೆ, ಚೆನ್ನಾಗಿದೆ. ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರುತ್ತೆ. ಏನಾದರೂ ಸಾಧನೆ ಮಾಡಬೇಕು, ಫೋಕಸ್ ಮಾಡಬೇಕು, ಪ್ರಿಪ್ರೇಷನ್ ಸಿದ್ಧತೆ ಮಾಡ್ಕೋಬೇಕು. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಏನನ್ನು ಸಾಧಿಸಬೇಕು ಅಂದ್ರೂ ಕೂಡ ಒಂದು ಪ್ರಿಪ್ರೇಷನ್ ಬೇಕು, ಒಂದು ಸಿದ್ಧತೆ, ಒಂದು ಬದ್ಧತೆ, ಒಂದು ಪ್ರೀತಿ, ಒಂದು ಅನುರಾಗ. ಅಲ್ಲಿಲ್ಲ ಅಂದರೆ ಆಗೋಲ್ಲ. ಒತ್ತಡದ್ದು ಇನ್ನೊಬ್ಬರನ್ನು ಮೆಚ್ಚಿಸ್ಲಿಕ್ಕೆ ಹೋಗಬೇಡಿ. ಅವರೇನೋ ಓದ್ತಿದ್ದಾರೆ, ನಾನು ಇದು ಓದಬೇಕಾ, ಅವರೇನೋ ಇಂಜಿನಿಯರಿಂಗ್ ಮಾಡ್ತೀನಿ, ನಾನು ಇಂಜಿನಿಯರಿಂಗ್ ಮಾಡ್ತೀನಿ, ಈ ಥರದ್ದು ಮಾಡತಕ್ಕಂಥದ್ದು ಮಾಡಲಿಕ್ಕೆ ಹೋಗಬೇಡಿ. ಒಂದು ಸಿದ್ಧತೆಯಲ್ಲಿ ಹೋಗಿ, ಚೆನ್ನಾಗಿರ್ತೀರಿ. ಮಿಥುನ ರಾಶಿ ಚೆನ್ನಾಗಿದೆ. ಫೈನಾನ್ಷಿಯಲ್ ಅಡ್ವೈಸರ್ ಆಗಿ, ಎಸ್ಪೆಷಲಿ ಟೆಕ್ನಿಷಿಯನ್, ಈ ಕ್ಯಾಮ್ರಾ ಟೆಕ್ನಿಷಿಯನ್ ಇರ್ಬೋದು, ಲ್ಯಾಬ್ ಟೆಕ್ನಿಷಿಯನ್ ಇರ್ಬೋದು, ಎಕ್ಸ್ರೇ ಟೆಕ್ನಿಷಿಯನ್ ಇರ್ಬೋದು, ಅಲ್ಟ್ರಾಸೌಂಡ್ ಟೆಕ್ನಿಷಿಯನ್ ಇರ್ಬೋದು, ಬ್ಲಡ್ ಟೆಸ್ಟ್ ಟೆಕ್ನಿಷಿಯನ್ ಇರ್ಬೋದು, ಯೂರಿನ್ ಟೆಸ್ಟ್ ಟೆಕ್ನಿಷಿಯನ್ ಇರ್ಬೋದು, ಈ ಥರದ ವಿಭಾಗಗಳಲ್ಲಿ ವೃತ್ತಿ ಉದ್ಯೋಗ ಇರತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಇನ್ನು ಕರ್ಕಾಟಕ ರಾಶಿ, ಏನಾದರೂ ಒಂದು ಸಣ್ಣ ಪುಟ್ಟ ಕೃಷಿ, ಒಂದು ಹಸಿರು ತರಕಾರಿ, ಕೊತ್ತಂಬರಿ ಸೊಪ್ಪು, ಪುದೀನ, ಒಂದು ಸಣ್ಣ ಟೊಮ್ಯಾಟೊ, ತುಂಬ ದೊಡ್ಡದಲ್ಲ, 10-6 ಎಕರೆ ಅಲ್ಲ, ಒಂದು ಅರ್ಧ ಎಕರೆನಲ್ಲಿ ಮಾಡ್ಕೊಳ್ತಕ್ಕಂಥ, ಒಂದು ದಿನಕ್ಕೊಂದು 2,000-3,000 ಬರುವಂತಹ ಒಂದು ವ್ಯಾಪಾರ ಉದ್ಯೋಗದಲ್ಲಿ ಇರತಕ್ಕಂಥ ಕೃಷಿಕರಿಗೆ ತುಂಬ ಅನುಕೂಲ ಆಗತಕ್ಕಂಥ ಒಂದು ದಿನ. ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಸ್ವಲ್ಪ ಮಾತು ನೋಡಿಕೊಂಡು, ಮಾತು ತಪ್ಪಾಗ್ಬಿಡೋದು ಇಲ್ಲ, ಎದುರುಗಡೆಯವರ ಮಾತನ್ನು ನೀವು ಅಪಾರ್ಥವಾಗಿ ತಿಳಿದುಕೊಳ್ಳತಕ್ಕಂಥದ್ದಾಗುತ್ತದೆ, ಜಾಗ್ರತೆ. ಸಿಂಹರಾಶಿ ನಿಮ್ಮ ಅಡ್ವೈಸ್ ಬೇರೆಯವ್ರಿಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ, ಬಟ್ ಆಮದನಿ ಕೊಡೋಲ್ಲ. ಕೆಲವೊಂದು ಸಮಯ ಹಾಗೆ, ಸರ್ ಫೀಸೇ ಬಂದಿಲ್ಲ ಸರ್, ನನ್ನಿಂದ ಅವನು ಬೆಳೆದ ಸರ್. ಹೌದು, ಅವನು ಬುದ್ಧಿವಂತ, ಅವನಿಗೆ ಲಾಭ ಆಯಿತು ಅಷ್ಟೇ. ಯಾರು ಹಾಳಾದ್ರೆ ನನಗೆ ಬಂತು. ಕೆಲವರು ಹಾಗೆ ಬೇಗ ಇನ್ನೊಬ್ಬರಿಂದ ಬೆಳೆಸಿ ತಲೆ ಕೆಡಿಸೋದು, ತಲೆ ಓಡಿಸೋದು, ಏನೋ ಒಂದು ಮಾಡ್ತಾರೆ. ಏನು ಮಾಡೋದು, ನಿಮ್ಗೆ ಅದು ಬರೋಲ್ಲ. ಸಿಂಹ ಸುಮ್ಮನೆ ಕುತ್ಕೋಬಿಡುತ್ತೆ ಇವತ್ತು, ಸುಮ್ಮನೆ ಇರಿ, ತೊಂದರೆ ಏನಿಲ್ಲ. ಕೆಲವು ವ್ಯಕ್ತಿಗಳು ಹಾಗೆ, ಕೆಲವೆಲ್ಲ ಕಲಿಯುಗಕ್ಕೆ ಬಂದು ಶಾಪ ಬಂದು ನಮ್ಮ ಥರವೇ ಅವ್ರು ಯೋಚನೆ ಮಾಡಬೇಕು, ನಮ್ಮ ಥರವೇ ಒಳ್ಳೆತನವಾಗಿ ಅವ್ರು ಇರಬೇಕು. ಖಂಡಿತ ಆಗಲ್ಲ, ಅದಿಲ್ಲ. ಸಿಂಹಕ್ಕೆ ಇವತ್ತು ತುಂಬ ಒಳ್ಳೆತನ ಅಂತ ಹೋಗಬೇಡಿ. ತುಂಬ ಒಳ್ಳೆ ಮಾತನಾಡೋರನ್ನಂತೂ ನಂಬಲೇಬೇಡಿ, ಜಾಗ್ರತೆ. ಕನ್ಯಾ ರಾಶಿ ಗುರುಚಂದ್ರ ಯೋಗ ಚೆನ್ನಾಗಿದೆ. ನಿಮ್ಮ ಶಕ್ತಿ ಸಾಮರ್ಥ್ಯದ ಪರಿಚಯ ನಿಮಗಿಲ್ಲ, ನೆನಪಿಟ್ಟುಕೊಳ್ಳಿ. ನೀವೊಂದು ಎಂಟೈರ್ ಸಿಸ್ಟಮ್ನ ಬ್ರೈನ್ ನೀವು. ನಾವೇನಾದರೂ ಒಂದು ವ್ಯಾಪಾರ ವ್ಯವಹಾರ ನಡೆಸ್ತೇವೆ ಅನ್ನೋದಾದರೆ, ನಾವು ಫಸ್ಟ್ ಹೇಳಿದೆ ಕನ್ಯಾ ರಾಶಿಯನ್ನು ಪಕ್ಕಕ್ಕೆ ತಂದಿಟ್ಕೊಳ್ಳಿ. ದೇ ಆರ್ ವೆರಿ ಗುಡ್ ಜಡ್ಜ್ಮೆಂಟ್ಸ್ ಅಂತ ಹೇಳ್ತೀವಿ. ಇದಾಗ್ಬೋದು, ಇದಾಗ್ಬೋದು ಎಚ್ಚರಿಕೆ, ಇದಾಗ್ಬೋದು, ಇದಾಗ್ಬೋದು. ರಿಸ್ಕ್ ಇಲ್ಲದ ವ್ಯವಹಾರ, ರಿಸ್ಕ್ ಇಲ್ಲದ ಮಾತು, ರಿಸ್ಕ್ ಇಲ್ಲದ ವ್ಯಾಪಾರ, ರಿಸ್ಕ್ ಇಲ್ಲದ ಬಂಡವಾಳ, ಅದನ್ನು ಹೇಗೆ ತಿರುಗಿಸ್ಬಹುದು ಅನ್ನತಕ್ಕಂಥ ಶಕ್ತಿ ಸಾಮರ್ಥ್ಯ ಇರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ. ಸೊ ಅಂಥ ಒಂದು ದಿನ, ರಿಸ್ಕ್ ಇಲ್ಲದ ಮಾಡಿ ಖಂಡಿತ ಗೆಲುವಾಗತಕ್ಕಂಥದ್ದಾಗುತ್ತೆ. ಇನ್ನು ತುಲಾ ರಾಶಿ ಹಾಗೂ ಮಿಕ್ಕ ರಾಶಿಗೆ ಒಂದು ಪುಟ್ಟು ವಿರಾಮ ತಗೊಂಡು ಮಾತಾಡೋಣಂತೆ. ಮಾತೃದೇವೋ ಭವ. ಡಯಾಬಿಟಿಕ್ ಅಥವಾ ಥೈರಾಯ್ಡ್ ಇರಬಹುದು, ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಇರಬಹುದು, PCOD ಪ್ರಾಬ್ಲಮ್ ಇರಬಹುದು, ಎಲ್ಲದಕ್ಕೂ ರಾಮಬಾಣ ನಮ್ಮ ಅಮ್ಮ ಡಯಟ್ ಅಂಡ್ ಡಯಾಬಿಟಿಕ್ ರೈಸ್. ನಿತ್ಯ ಸೇವಿಸಿ ನಿರಂತರ ಆರೋಗ್ಯ ಗಳಿಸಿ. ನಮಾಮಿ ಶಂಕರ. ಏನಾಯ್ತಮ್ಮ ಅವ್ರಿಗೆ? ಲೋ ಶುಗರ್ ಪ್ರಾಬ್ಲಮ್ ಇದೆ ಗುರುಜಿ. ಅಭಿಷ್ಟ ಸಿದ್ಧಿರಸ್ತು. ಲೋ ಶುಗರ್ ಇರಲಿ ಇಲ್ಲವೇ ಹೈ ಶುಗರ್ ಇರಲಿ, ಸದಾ ನಿಮ್ಮ ಜೊತೆ ಮೇಷಶೃಂಗಿ ಇರಲಿ. ಭರತನಾಟ್ಯದಲ್ಲಿ ತುಂಬಾ ಅಚೀವ್ ಮಾಡ್ಬೇಕಂತ ಆಸೆ ಗುರುಜಿ, ಆದ್ರೆ ಕಾಲ್ ನೋವು ಮಂಡಿ ನೋವು ಜಾಸ್ತಿ ಆಗಿದೆ. ಯಾಕೆ ಮಗು ಚಿಂತೆ ಮಾಡ್ತೀಯ? ನಿರ್ಗುಂದ ಇದೆಯಲ್ಲ, ದೇಹದಲ್ಲಿ ಯಾವುದೇ ರೀತಿಯ ನೋವಿರಲಿ ಸದಾ ನಿಮ್ಮ ಜೊತೆ ನಿರ್ಗುಂದಿ ಇರಲಿ. ನಮಾಮಿ ಶಂಕರ. ನಮಾಮಿ ಶಂಕರ. ತುಲಾ ರಾಶಿ ನಿಮಗೆ ನೀವೇ
ತುಂಬ ಬುದ್ಧಿವಂತರು ಅನ್ಕೋತೀರಿ. ಬುಧ ಲಾಭಸ್ಥಾನದಲ್ಲಿರೋದಲ್ವಾ, ಭಾಗ್ಯಾಧಿಪತಿ ಲಾಭ ಖಂಡಿತ ಇದೆ. ಹಾಗಂತ ಶೇರ್ ಮಾರ್ಕೆಟು, ಮನಿ ಡಬ್ಲಿಂಗು, ಕ್ರಿಪ್ಟೋ ಕರೆನ್ಸಿ, ಈ ಬಿಟ್ಕಾಯಿನು, ಈ ಬೆಟ್ಟಿಂಗು, ಬೆಟ್ಟಿಂಗ್ ಆ್ಯಪ್ಸು, ಕ್ರಿಕೆಟ್ ಆ್ಯಪ್ಸು, ಏನೇನೋ ಬಂದ್ಬಿಟ್ಟಿದ್ದಾವೆ. ದಿಢೀರಂತ ಯಾರೋ ಫೋನ್ ಮಾಡ್ತಾರೆ, ನಿಮ್ಗೆ ಒಂದು 1,000 ರೂಪಾಯಿ ಸ್ಕ್ರ್ಯಾಚ್ ಕಾರ್ಡ್ ಕೊಟ್ಟಿದೆ, ಕ್ಲಿಕ್ ಮಾಡಿ ಪಿನ್ ಹಾಕಿ ಸರ್, ಆ ರಿಸರ್ವ್ ಬ್ಯಾಂಕಿಂದ ಲೋನ್ ಬಂದಿದೆ, ಇನ್ನೊಂದು ಬಂದಿದೆ, ಕ್ಲಿಕ್ ಮಾಡಿ. ಯಾರೂ ಕೊಡಲ್ಲ, ಇನ್ನು ತಗೊಳ್ಳೋದಷ್ಟೇ. ದಯಮಾಡಿ ಆ ಥರದ ವ್ಯವಹಾರ ಕೆಲಸ ತುಂಬ ಬುದ್ಧಿವಂತಿಕೆ ಓಡಿಸಿ ದುಡ್ಡು ಮಾಡ್ಕೋತೀನಿ ಅಂತ ಹೋಗಿ ಮುಳುಗ್ನೀರು ತಂದಿಟ್ಕೋಬಿಡ್ತೀರಿ. ಜಾಗ್ರತೆ, ಇರುವುದರಲ್ಲಿ ಅಲ್ಪತೃಪ್ತಿ ಅಂತ ಹೋಗಿ ಚೆನ್ನಾಗಿರ್ತೀರಿ. ವೃಶ್ಚಿಕ ರಾಶಿ, ಅಬ್ಬಬ್ಬಬ್ಬಾ, ಬುಧ ಕೇಂದ್ರದಲ್ಲಿರೋದ್ರಿಂದ ಇವತ್ತು ಸ್ವಲ್ಪ ಯೋಚಿಸಿ ಹೆಜ್ಜೆ ಇಡ್ತೀರಿ. ನೀವು ಸಾಮಾನ್ಯವಾಗಿ ಯೋಚಿಸೋದಿಲ್ಲ, ನಿರ್ಧಾರ ತಗೋಬಿಟ್ರೆ ಅಷ್ಟೇ ಅಂತ. ಇವತ್ತು ಎಸ್ ಅನ್ನೋಲ್ಲ, ನೋನು ಅನ್ನೋಲ್ಲ, ಸುಮ್ಮನಿದ್ರೆ ಚೆನ್ನಾಗಿರುತ್ತೆ ಎಲ್ಲ. ಹೌದು, ಕೆಲವೊಂದು ಸಮಯ ಕೆಲವು ಪ್ರಶ್ನೆಗಳಿಗೆ ಉತ್ತರವಿಲ್ಲದಿದ್ದಾಗ ಸುಮ್ಮನಿದ್ದು ಬಿಡಬೇಕು. ಇದನ್ನ ಮಾಡ್ಕೊಳ್ಳಿ ವೃಶ್ಚಿಕ, ಚೆನ್ನಾಗಿರುತ್ತೆ. ಇವತ್ತು ಸುಮ್ಮನಿರಿ, ಎಲ್ಲ ನಿಮ್ಮ ಪಾಡಿಗೆ ನಿಮಗೆ ಅನುಕೂಲ ಸಿಂಧುವಾಗತಕ್ಕಂಥದ್ದಾಗುತ್ತೆ. ಧನುಸ್ಸು ರಾಶಿ, ಕೇಂದ್ರದಲ್ಲಿ ಸುಖಕಾರಕ, ಭಾಗ್ಯದಲ್ಲಿ ಬುಧ ಖಂಡಿತ. ಇನ್ಶೂರೆನ್ಸ್ ಅಡ್ವೈಸರ್, ಲೋನ್ ಅಡ್ವೈಸರ್, ಫೈನಾನ್ಷಿಯಲ್ ಅಡ್ವೈಸರ್, ಸಣ್ಣ ಪುಟ್ಟ ಲೇವಾದೇವಿ, ಬೇಕ್ರಿನೋ, ಸಿಹಿ ತಿಂಡಿಯೋ, ಕಮಿಷನ್ ಏಜೆಂಟೋ, ಕಸ್ಟಮರ್ ಸರ್ವಿಸೋ, ಈ ರೀತಿಯ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ, ಇಲ್ಲ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ಅದ್ಭುತ ಪ್ರಗತಿ. ಮಕರ ರಾಶಿ, ಮ್ಯಾನೇಜ್ಮೆಂಟ್ ವಿದ್ಯಾಭ್ಯಾಸ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತೆ, ಸ್ಟ್ರಾಟಜಿ ಮ್ಯಾನೇಜ್ಮೆಂಟ್ ಅಂತೆ, ಲಾಜಿಕ್ ಮ್ಯಾನೇಜ್ಮೆಂಟ್ ಅಂತೆ, ರೀಟೇಲ್ ಮ್ಯಾನೇಜ್ಮೆಂಟ್ ಅಂತೆ, ಇ ಕಾಮರ್ಸ್ ಮ್ಯಾನೇಜ್ಮೆಂಟ್ ಅಂತೆ, SEO ಮ್ಯಾನೇಜ್ಮೆಂಟ್ ಅಂತೆ, ಈ ರೀತಿಯ ಒಂದು ವಿದ್ಯಾಭ್ಯಾಸ ಕೆಲಸ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ತುಂಬ ಅನುಕೂಲ ನೋಡತಕ್ಕಂಥ ಒಂದು ಅದ್ಭುತವಾದಂಥ ದಿನ. ಕುಂಭರಾಶಿ, ಅಷ್ಟಮಾಧಿಪತಿ ಬುಧ ಸಪ್ತಮದಲ್ಲಿದ್ದಾನೆ, ಆ ಸಪ್ತಮಾಧಿಪತಿ ಷಷ್ಠದಲ್ಲಿದ್ದಾನೆ. ಕೊಡೋದು ತಗೊಳ್ಳೋದು ಸ್ವಲ್ಪ ಜಾಗರೂಕತೆಯಿಂದ, ಮಾತು ಕೊಡಬೇಡಿ, ಇದಿಷ್ಟೇ ಅನ್ಬೇಡಿ. ಸ್ವಲ್ಪ ಕಮಿಷನ್ ಏಜೆಂಟ್ ಥರ ಯೋಚನೆ ಮಾಡಿ, ಅವ್ನು ನೋಡಿ ಅವ್ನು ಲಾಭ ಬರೋವರೆಗೂ ಅವ್ನು ಬಿಡೋಲ್ಲ, ಅವ್ನು ಗುಟ್ಟೇ ಬಿಡೋಲ್ಲ. ನೀವೇಳಿ ಸರ್, ನೀವೇಳಿ ನಿಮ್ಮ ರೇಟ್ ಹೇಳಿ ಅಂತ ಹೇಳ್ತಾನೆ. ಜಾಗ್ರತೆ, ಇವತ್ತು ಯೋಚಿಸಿ ವ್ಯವಹಾರಗಳನ್ನು ಮಾಡೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಬಚಾವ್ ಆಗ್ಬಿಡ್ತೀರಿ. ಯೋಚನೆ ಮಾಡದೆ ಮಾತು ಕೊಡೋದು, ಯೋಚನೆ ಮಾಡೋದು ಡಾಕ್ಯುಮೆಂಟ್ಗೆ ಸೈನ್ ಆಗೋದು, ಯೋಚನೆ ಮಾಡೋದೇ ಮಾಡದೆ ವ್ಯವಹಾರ ಮಾಡಿಬಿಡೋದು, ಅನುಭವಸ್ಥರನ್ನ ಕೇಳದೆ ವ್ಯವಹಾರ ಮಾಡಿಬಿಡೋದು, ಪೆಟ್ಟು ತಿಂದು ಬಿಡ್ತೀರಿ, ಎಚ್ಚರಿಕೆ. ಇನ್ನು ಮೀನರಾಶಿ, ಸಪ್ತಮಾಧಿಪತಿ ಹಾಗೂ ಕೇಂದ್ರಾಧಿಪತಿಯ ಪ್ರಭಾವದಲ್ಲಿ ಚಂದ್ರ ಸುಖಾಧಿಪತಿ, ಆದರೂ ಷಷ್ಠದಲ್ಲಿ ಬುಧನಿರುವುದರಿಂದ ಸ್ವಲ್ಪ ಜಾಗ್ರತೆ. ಎಂಥ ಕ್ಲಿಷ್ಟಕರವಾದಂತಹ ವ್ಯವಹಾರವನ್ನು ಕೆಲಸವನ್ನು ನೀವು ಮಾಡಬಲ್ಲಿ, ಲೈಕ್ CBI ಆಫೀಸರ್, CID ಆಫೀಸರ್, ಆಡಿಟರ್ ಆಫೀಸರ್, ಕ್ರೈಮ್ ಡಿವಿಜನ್, ಅವ್ರು ನೋಡ್ರಿ ಕಂಡಿಡಿತಾರೆ ಎಲ್ಲಿದ್ದರು, ಎಷ್ಟು ವರ್ಷ ಆಗಿದ್ರು ಕೆಲವೊಂದು ತಪ್ಪು ಒಪ್ಪು ಸತ್ಯಗಳು ಹೊರಗಡೆ ಬರಲೇಬೇಕು. ಮೊನ್ನೆ ನೋಡಿ ಯಾವುದೋ ಒಂದು ಉತ್ಖನನ ಮಾಡಿ 2.5 ಲಕ್ಷ ವರ್ಷಗಳ ಹಿಂದಿನ ವಸ್ತುಗಳು ದೊರಕಿದ್ದಾವೆ ಆಂಧ್ರದಲ್ಲಿ ಅಂತಕ್ಕಂಥದ್ದು, ಎಷ್ಟು ದಿನ ಮುಚ್ಚಿಡ್ತೀವಿ, ಎಲ್ಲ ಹೊರಗಡೆ ಬರಬೇಕು. ಎಲ್ಲಿವರೆಗೂ ಓಡಬಲ್ಲೆವು, ವಾಪಸ್ ಬರಲೇಬೇಕು, ಭೂಮಿ ಗುಂಡುಗಿದೆ. ಸೊ ಅದರಿಂದ ಜಾಗ್ರತೆ. ತುಂಬ ಕ್ಲಿಷ್ಟಕರವಾದಂತಹ ಕೆಲಸ ಕಾರ್ಯಗಳನ್ನು ಮಾಡುವುದರಲ್ಲಿ ನಿಪುಣರಾದ ನೀವು, ನಿಮ್ಮ ಒಂದು ತುಂಬ ಸರಳವಾದ ಕೆಲಸ ಕಾರ್ಯ ಒಂದು ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಳಲು ಒದ್ದಾಡಿಬಿಡ್ತೀರಿ. ಇವತ್ತು ನಿಧಾನ ಮಾಡಿ ಓಂ ನಮೋ ಭಗವತೇ ವಾಸುದೇವಾಯ ಇದನ್ನು ಜಪ ಮಾಡ್ಕೊಳ್ತಕ್ಕಂಥದ್ದು ಒಂದು ಪುಟ್ಟದಾಗಿ ಮಾಡ್ಕೊಳ್ಳಿ, ಒಳ್ಳೇದಾಗ್ತಕ್ಕಂಥದ್ದು. ಮಾತೃದೇವೋ ಭವ.